ಹಾಯ್ ಇವತ್ತಿನ ವಿಡಿಯೋನಲ್ಲಿ ನಮ್ಮತ್ತೆ ಪುಳಿಯೋಗರೆ ಗೊಜ್ಜಿಗೆ ಬೇಕಾಗಿರುವಂತಹ ಪುಡಿ ಮತ್ತು ಗೊಜ್ಜಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾರೆ ಇಲ್ಲಿ ಒಂದು ಆಗುವಷ್ಟು ಹುಣಸೆಹಣ್ಣೆನ್ನ ತೊಗೊಂಡು ಚೆನ್ನಾಗಿ ವಾಶ್ ಮಾಡಿ ನೀರಲ್ಲಿ ಉಪ್ಪು ಹಾಕಿ ನೆನೆಸಿಟ್ಕೊತಾ ಇದ್ದೀವಿ ನಂತರ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲ ಬೇಕಾಗುತ್ತೆ ಖಾರಕ್ಕೆ ಮೆಣಸಿನ್ಕಾಯಿ ಒಂದು ಇಪ್ಪತ್ತೈದು ತೊಗೊಂಡಿದ್ದೀವಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಮೂವತ್ತು ಬೇಕಾಗುತ್ತೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಕಲರ್ ಕೂಡ ಕೊಡುತ್ತೆ ಆ್ಯಂಡ್ ಟೇಸ್ಟಿಯಾಗಿ ಕೂಡ ಇರುತ್ತೆ ನಂತರ ಇಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಮೆಣಸು ಎರಡು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ಕಾಳು ಮತ್ತೆ ಒಣಗಿರುವಂತಹ ಕರಿಬೇವನ್ನ ಯೂಸ್ ಮಾಡ್ತಿದೀವಿ ಹಸಿ ಕರಿಬೇವು ಕೂಡ ಯೂಸ್ ಮಾಡ್ತೀವಿ ಸ್ವಲ್ಪ ಹಿಂಗು ಬೇಕಾಗುತ್ತೆ ನಂತರ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಕೂಡ ಬಳಸಬೇಕು ಇಲ್ಲಿ ಸ್ಕಿಪ್ ಆಗ್ಬಿಟ್ಟಿದೆ ವಿಡಿಯೋನಲ್ಲಿ ಅದಕ್ಕೋಸ್ಕರ ನಂತರ ಮೂರು ಟೇಬಲ್ ಸ್ಪೂನಷ್ಟು ಕಡಲೆಕಾಳು ಎರಡು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಧನಿಯಾಕಾಳನ್ನು ತೊಗೊಂಡಿದ್ದೀವಿ ನಂತರ ಇಲ್ಲಿ ಹಸಿ ಕರ್ಬೇವು ಬೇಕಾಗುತ್ತೆ ನಾವು ಹೆಚ್ಚಿಗೆ ಹಾಕೊಂಡಷ್ಟು ರುಚಿ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ಮತ್ತು ಇಲ್ಲಿ ನಾವು ಒಂದು ಅರ್ಧ ಕಪ್ನಷ್ಟು ಕೊಬ್ಬರಿ ಯೂಸ್ ಮಾಡ್ತಾ ಇದ್ದೀವಿ ಮೊದಲನೇದಾಗಿ ಇಲ್ಲಿ ಮೆಣಸಿನ್ಕಾಯಿನ ನಾವು ಯಾವುದೇ ರೀತಿ ಎಣ್ಣೆ ಬಳಸ್ತೇನೆ ಹುರ್ಕೊಳ್ತಾ ಇದ್ದೀವಿ ಇದನ್ನು ಒಂದು ಸ್ವಲ್ಪ ಅದು ಹೆಂಗಾಗಬೇಕಂದ್ರೆ ಒಂದು ನಾಲ್ಕರಿಂದ ಐದು ನಿಮಿಷ ಅದು ಚೆನ್ನಾಗಿ ಮುರಿದಿದ ತಕ್ಷಣ ಮುರಿಯೋ ರೀತಿ ಚೆನ್ನಾಗಿ ಇದನ್ನು ನೀವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿಯಾಗಿ ಸೊ ತೋರಿಸ್ತಿದ್ದಾರಲ್ಲ ಈ ರೀತಿ ಚೆನ್ನಾಗಿ ಇದನ್ನು ಹುರ್ಕೊಳ್ಳಿ ಸೊ ಅವಾಗ ನಿಮಗೆ ರುಚಿನೂ ಚೆನ್ನಾಗಿರುತ್ತೆ ಜಾಸ್ತಿ ದಿನ ಇಟ್ಟರು ಕೂಡ ಚೆನ್ನಾಗಿ ಬಾಳಿಕೆ ಬರುತ್ತೆ ಸೊ ಅದಕ್ಕೋಸ್ಕರ ಇದಕ್ಕೆ ಎಣ್ಣೆ ಬಳಸಬಾರ್ದು ಉರಿಬೇಕಾದ್ರೆ ಹಾಗೆ ಡ್ರೈ ಆಗಿ ಹುರ್ಕೊಳ್ಬೇಕಾಗತ್ತೆ ಸೊ ಇದನ್ನು ಚೆನ್ನಾಗಿ ಹುರ್ಕೊಂಡಿದ ನಂತರ ಅದೇ ಬಾಣಲಿಗೆ ನಾವು ಧನ್ಯನೂ ಕೂಡ ಹಾಕಿ ಇದನ್ನು ಕೂಡ ಲೋ ಫ್ಲೇಮ್ನಲ್ಲೇ ಹುರ್ಕೊಳ್ಬೇಕು ಯಾವುದೇ ರೀತಿ ಎಣ್ಣೆನ ಬಳಸಬಾರ್ದು ಇದಕ್ಕೆ ಡ್ರೈ ಆಗಿ ನೀವು ಹುರ್ಕೊಳ್ಬೇಕಾಗತ್ತೆ ಇದನ್ನು ಒಂದು ನೀವು ಲೋ ಫ್ಲೇಮ್ನಲ್ಲಿ ನಾಲ್ಕರಿಂದ ಐದು ನಿಮಿಷಗಳ ಕಾಲ ಹುರ್ಕೊಳ್ಳಿ ಐ ಫ್ಲೇಮ್ ಮಾಡ್ತೀರಾ ಅಂದರೆ ಬೇಗನೆ ನೀವು ಹುರ್ಕೊಳ್ಬೋದು ಎರಡರಿಂದ ಮೂರು ನಿಮಿಷ ಅದು ಗಮ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಸೊ ಇವಾಗ ಇದೆರಡೂ ಕೂಡ ಹುರಿದು ಒಂದು ಪ್ಲೇಟ್ಗೆ ಈ ರೀತಿ ಹಾಕ್ಕೊಂಡಿದ್ದೀವಿ ನಂತರ ಕಡಲೆಬೇಳೆ ಕಡಲೆಬೇಳೆನೂ ಕೂಡ ಚೆನ್ನಾಗಿ ಕಲರ್ ಬಂದು ಅದು ಗಮ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಅದೇ ಬಾಣಲಿಗೆ ಮತ್ತೆ ಉದ್ದಿನಬೇಳೆ ಹಾಕಿ ಉದ್ದಿನ ಬೇಳೆನೂ ಕೂಡ ಅದು ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಕೂಡ ಆ ಪ್ಲೇಟ್ಗೆ ಹಾಕೊಳ್ಬೇಕು ಕಂಪ್ಲೀಟ್ ತಣ್ಣಗಾಗಬೇಕು ಸೊ ಅದಕ್ಕೆ ಎಲ್ಲನೂ ಆ ಪ್ಲೇಟ್ಗೆ ಹಾಕೊಂಡ ನಂತರ ಇಲ್ಲಿ ಜೀರಿಗೆ ಮೆಣಸು ಮತ್ತು ಮೆಂತ್ಯ ಮತ್ತು ಒಣಗಿರುವಂತಹ ಕರಿಬೇವು ಇಷ್ಟನ್ನು ಕೂಡ ನಾವು ಫ್ರೈ ಮಾಡ್ಕೊಳ್ಬೇಕು ನಾನು ಅವಾಗಲೇ ಹೇಳಿದ್ನಲ್ಲ ಸಾಸಿವೆ ತೋರಿಸೋದು ಸ್ಕಿಪ್ ಆಗಿತ್ತಂತ ಇವಾಗ ಫ್ರೈ ಮಾಡುವಾಗ ನಿಮಗೆ ತೋರಿಸ್ತಿದ್ದೀನಿ ನೋಡ್ತಿರ್ಬೋದು ಸಾಸಿವೆನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀವಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಸೊ ಇಷ್ಟನ್ನು ಕೂಡ ಇವಾಗ ಡ್ರೈ ಇಂಗ್ರೀಡಿಯಂಟ್ಸ್ಗಳನ್ನ ಕೂಡ ನಾವು ಹುರ್ಕೊಳ್ಬೇಕು ಇದ್ರ ಜೊತೆಗೆ ಅರ್ಶನ ಹಾಕೊಂಡು ರುಬ್ಕೊಳ್ಬೇಕು ಸೊ ಅದಕ್ಕೆ ಅರ್ಶನ ಕೂಡ ತೋರಿಸ್ತಾ ಇದ್ದೀನಿ ನಂತರ ಇದೆಲ್ಲನೂ ಕೂಡ ಕರಿಬೇವನ್ನ ಬೆಚ್ಚಗೆ ಮಾಡಿ ಎತ್ತಿ ಅದೇ ಪ್ಲೇಟ್ಗೆ ಹಾಕೊಂಡಿದ್ದೀವಿ ಇವಾಗ ಮಿಕ್ಕಿರೋವಂಥದ್ದು ಸಾಸಿವೆ ಮೆಣಸು ಮೆಂತ್ಯ ಜೀರಿಗೆ ಇಷ್ಟನ್ನು ಕೂಡ ಇದನ್ನು ಚೆನ್ನಾಗಿ ಘಮ ಬರೋರ್ಗು ಹುರಿದು ಇದೇ ಪ್ಲೇಟಿಗೆ ಸೇರಿಸ್ಕೊಳ್ಬೇಕು ಸೊ ನೋಡಿ ಕರ್ಬೇವೆಲ್ಲ ಹಾಕ್ಕೊಂಡಿದ್ದೀವಿ ಇವಾಗ ಈ ಕಡೆ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀವಿ ಆದಷ್ಟು ಕಮ್ಮಿ ಫ್ಲೇಮ್ನಲ್ಲಿ ಚೆನ್ನಾಗಿ ಘಮ ಬರೋ ರೀತಿ ನೀವು ಫ್ರೈ ಮಾಡಿಕೊಂಡಾಗ ಪುಳಿಯೋಗರೆಗೆ ಬೇಕಾಗಿರುವಂತಹ ಪುಡಿ ತುಂಬ ಚೆನ್ನಾಗಿ ಗಮ ಬರುತ್ತೆ ತುಂಬ ಜನ ಬಾಳಿಕೆ ಕೂಡ ಬರುತ್ತೆ ಸೊ ನೀವು ನೀಟಾಗಿ ಆರಾಮಾಗಿ ಸ್ಟೋರ್ ಮಾಡ್ಕೊಳ್ಬೋದು ಇವಾಗ ಇದು ಚೆನ್ನಾಗಿ ಫ್ರೈ ಆಗಿತ್ತು ಇದನ್ನು ಕೂಡ ಆ ಪ್ಲೇಟಿಗೆ ಹಾಕ್ಕೊಂಡು ಇದು ಕಂಪ್ಲೀಟಾಗಿ ಮಸಾಲೆ ತಣ್ಣಗಾಗಬೇಕು ಸೊ ಇದಕ್ಕೇನೆ ನಾವು ಅರ್ಶನ ಸೇರಿಸ್ಕೊಳ್ಬೇಕು ಇಲ್ಲಿ ಮತ್ತೆ ಆಲ್ಮೋಸ್ಟ್ ಒಂದು ಟೇಬಲ್ ಅಷ್ಟು ಅರ್ಶನ ಸೇರಿಸ್ತಾ ಇದ್ದಾರೆ ಅರ್ಶನ ಎಲ್ಲ ಹಾಕಿ ಇದು ಕಂಪ್ಲೀಟ್ ತಣ್ಣಗಾದ್ಮೇಲೆ ಸೊ ನೋಡಿ ಇದ್ರ ಜೊತೆಗೆ ಇಂಗು ಇಂಗು ಕೂಡ ಸ್ವಲ್ಪ ಸೇರಿಸ್ತಿದ್ದಾರೆ ಇಲ್ಲಿ ನಾವು ಹುಣ್ಶೆಣ್ಣು ಬಳಸ್ತಾ ಇರೋದ್ರಿಂದ ಅದೆಲ್ಲ ಗ್ಯಾಸ್ಟ್ರಿಕ್ ಫಾರ್ಮ್ ಮಾಡುತ್ತೆ ಅಂತ ಹೇಳಿ ಕಾಳುಗಳೆಲ್ಲ ಹಾಕಿದ್ದೀವಲ್ಲ ಸೊ ಅದಕ್ಕೆ ಇಂಗು ಕೂಡ ಬಳಸ್ತಾರೆ ಸೊ ಇದು ಕಂಪ್ಲೀಟ್ ಈ ರೀತಿ ಹರಡ್ಬಿಟ್ಟು ತಣ್ಣಗಾದ್ಮೇಲೆ ಇದನ್ನು ರುಬ್ಕೊಳ್ಬೇಕು ಈ ಕಡೆ ಚೆನ್ನಾಗಿ ಹುಣ್ಸೆ ನೆನೆಸಿಟ್ಟಿದ್ವಲ್ಲ ಅದನ್ನು ಅದನ್ನ ಇವಾಗ ಈ ರೀತಿ ಕೈಯಲ್ಲಿ ಕ್ಯೂಚ್ಕೊಳ್ಬೇಕು ಚೆನ್ನಾಗಿ ಒಂದು ಎರಡು ಮೂರು ಸತಿ ಕೈನ ವಾಶ್ ಮಾಡ್ಕೊಂಡು ಈ ರೀತಿ ಚೆನ್ನಾಗಿ ಕ್ಯೂಚ್ಕೊಳ್ಳಿ ಕೈಯಲ್ಲಿ ಕ್ಯೂಚ್ಕೊಂಡ್ರೆ ಬೆಸ್ಟ್ ಆ್ಯಕ್ಚುಲಿ ಚೆನ್ನಾಗಿ ಅದು ರಸ ಬಿಡೋ ರೀತಿ ಕ ಚೆನ್ನಾಗಿ ಇದನ್ನು ಕ್ಯೂಚ್ಕೊಳ್ಬೇಕು ನಂತರ ಇದನ್ನು ಒಂದು ಬೇರೆ ಪಾತ್ರೆ ತೊಗೊಂಡು ಆ ಕ್ಯೂಚಿರುವಂತಹ ನೀರನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು ಸೊ ನೋಡಿ ಈ ರೀತಿ ಫುಲ್ ಕಂಪ್ಲೀಟಾಗಿ ಎಲ್ಲನೂ ಕೂಡ ಈ ರೀತಿ ಸೋಸ್ಕೊಂಡು ಈ ರೀತಿ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀವಿ ಸೊ ಇದಕ್ಕೆ ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಕಂಪ್ ಸೊ ನೋಡಿ ಅಷ್ಟು ಹುಣಸೆನಲ್ಲಿ ಇಷ್ಟು ಹುಳಿ ಬಂದಿದೆ ಇದಕ್ಕೆ ನಾವು ಬೇಕಾಗಿರುವಷ್ಟು ರುಚಿಗೆ ತಕ್ಕಷ್ಟು ಬೆಲ್ಲನ ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಕರ್ಗೋ ರೀತಿ ಮಿಕ್ಸ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಳ್ಳೋಣ ಇವಾಗ ಇದು ಕಂಪ್ಲೀಟಾಗಿ ಮಸಾಲೆ ತಣ್ಣಗಾಗಿದೆ ಸೊ ಮೆಣ್ಸಿನ್ಕಾಯೆಲ್ಲ ನಮ್ಮ ಮತ್ತೆ ಮುರಿದಿದ್ದಾರೆ ಸೊ ಮುರಿದ್ರೆ ಬೇಗ ಪುಡಿ ಆಗುತ್ತೆ ಅಂತ ಹೇಳಿ ಸೊ ಇವಾಗ ಇದನ್ನು ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕೊಂಡು ಇದನ್ನು ಪುಡಿ ಮಾಡ್ಕೊಳ್ಬೇಕು ಕಂಪ್ಲೀಟ್ ನುಣ್ಣಗೆ ಅಂತ ಏನಿಲ್ಲ ತರ್ತರಿಯಾಗೂ ಬೇಡ ಮೀಡಿಯಮ್ ಆಗಿ ಇದನ್ನು ರುಬ್ಕೊಂಡ್ರೆ ಸಾಕಾಗುತ್ತೆ ನಾನು ತೋರಿಸ್ತೀನಿ ಇವಾಗ ಯಾವ ರೀತಿ ರುಬ್ಕೊಳ್ಬೇಕಂತ ಈ ರೀತಿ ಆಗಿದೆ ಇದು ಪೌಡರ್ ರೆಡಿಯಾಗಿದೆ ಪುಳಿಯೊಗರಿಗೆ ಸೊ ಇವಾಗ ಗೊಜ್ಜು ಯಾವ ರೀತಿ ಮಾಡ್ಕೊಳ್ಳೋದು ಅಂದರೆ ಒಂದು ಬಾಣ್ಲಿಗೆ ಆ ಪುಡಿಯೆಲ್ಲ ಹಾಕೊಂಡಿದ್ದಾರೆ ಮತ್ತು ಹುಣಸೆ ಮತ್ತು ಬೆಲ್ಲ ಕಲಿಸ್ಕೊಂಡಿದ್ವಲ್ಲ ಆ ನೀರನ್ನು ಇವಾಗ ಇದಕ್ಕೆ ಹಾಕ್ಕೊಳ್ತಿದ್ದಾರೆ ನಾನು ಬರೋ ಅಷ್ಟರಲ್ಲಿ ಆಲ್ರೆಡಿ ಮತ್ತೆ ಪೌಡರ್ನ ಒಂದು ಪಾತ್ರೆಗೆ ಹಾಕೋಬಿಟ್ಟಿದ್ರು ಆಲ್ರೆಡಿ ಅವರು ಅದನ್ನು ಸೋಸ್ಕೊಳ್ತಾ ಇದ್ರು ಸೊ ವಿಡಿಯೋ ಮಾಡೋದು ಸ್ವಲ್ಪ ಲೇಟ್ ಆಯಿತು ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಪುಡಿ ಮಾಡ್ಕೊಂಡಿರುವಂಥ ಗೊಜ್ಜಿಗೆ ನಾವು ಆವಾಗಲೇ ಹುಣಸೆಹಣ್ಣಿಗೆ ಬೆಲ್ಲ ಕಲಸಿಟ್ಕೊಂಡಿದ್ವಲ್ಲ ಅದನ್ನು ಇವಾಗ ಇದಕ್ಕೆ ಸೋಸ್ಕೊಳ್ತಾ ಇದ್ದಾರೆ ಸೊ ಕಂಪ್ಲೀಟಾಗಿ ಇದನ್ನು ಸೋಸ್ಕೊಂಡಿದ ನಂತರ ಅದರಲ್ಲೂ ಲಾಸ್ಟಲ್ಲೆಲ್ಲ ಒಂದು ಸ್ವಲ್ಪ ಪಲ್ಪ್ ಎಲ್ಲ ಹಾಗೇ ಇರುತ್ತೆ ಅದನ್ನೆಲ್ಲ ಸೋಸ್ಕೊಳ್ಬೇಕು ಅದಕ್ಕೋಸ್ಕರ ಅವರು ಈ ರೀತಿಯಾಗಿ ಮಾಡ್ಕೊಳ್ತಿದ್ದಾರೆ ಇದೆಲ್ಲ ಹಾಕಿದ ನಂತರ ಇದನ್ನು ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಬೇಕು ನೋಡಿ ಆ ಪುಡಿ ಮತ್ತು ಈ ಹುಣ್ಸೆಹಣ್ಣು ಮತ್ತು ಬೆಲ್ಲ ಹಾಕಿರುವಂಥ ಹುಳಿ ಇದೆಯಲ್ಲ ಇದನ್ನು ಚೆನ್ನಾಗಿ ರೀತಿ ನೀವು ಮಿಕ್ಸ್ ಮಾಡಿಕೊಂಡ್ರೆ ಈ ರೀತಿ ಕನ್ಸಿಸ್ಟೆನ್ಸಿ ಬರುತ್ತೆ ಇವಾಗ ಈ ಗೊಜ್ಜು ರೆಡಿಯಾಗಿದೆ ಇದನ್ನು ಈಗ ಒಗ್ಗರಣೆ ಹಾಕ್ಕೊಳ್ಬೇಕು ಸೊ ನಾವು ತುಂಬ ದಿನ ಸ್ಟೋರ್ ಮಾಡಬೇಕಲ್ವಾ ಸೊ ಅದಕ್ಕೋಸ್ಕರ ಇದನ್ನು ಒಗ್ಗರಣೆ ಮಾಡಿ ಇಟ್ಕೊಳ್ಬೇಕು ಅದಾದಮೇಲೆ ನೀವು ಗೊಜ್ಜು ಮಾಡ್ಕೊಳಕ್ಕಾಗೋದು ಇವಾಗ ಇದು ರೆಡಿ ಆಗಿದೆ ಇದನ್ನು ಒಂದು ಬೇರೆ ಪಾತ್ರೆಗೆ ಹಾಕೊಳ್ತಿದ್ದೀವಿ ಯಾಕಂದರೆ ಅದೇ ಪಾತ್ರೆಯಲ್ಲಿ ಗೊಜ್ಜನ್ನ ಮಾಡೋಣ ಅಂತ ಹೇಳಿ ಬೇರೆ ಒಂದು ಪಾತ್ರೆಗೆ ಇದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನು ವಾಶ್ ಮಾಡಿಬಿಟ್ಟು ಮತ್ತೆ ಅದನ್ನು ಇವಾಗ ಒಲೆ ಮೇಲೆ ಇಟ್ಕೊಳ್ತಾ ಇದ್ದೀವಿ ಸೊ ಇವಾಗ ನೋಡಿ ಇದು ಚೆನ್ನಾಗಿ ಕಾದಿದೆ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಇಲ್ಲಿ ಒಂದು ಐವತ್ತರಿಂದ ಅರವತ್ತು ಗ್ರಾಮ್ನಷ್ಟು ಎಣ್ಣೆನ ಹಾಕ್ಕೊಂಡಿದ್ದಾರೆ ಎಣ್ಣೆ ಒಂದು ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು ಬಿಸಿ ಆದಮೇಲೆ ಈಗ ಕಲಸಿಟ್ಕೊಂಡಿದ್ದೀವಲ್ಲ ಗೊಜ್ಜು ಅದನ್ನು ಈ ಎಣ್ಣೆಗೆ ಡೈರೆಕ್ಟಾಗಿ ಹಾಕ್ಕೊಳ್ಬೇಕು ಸೊ ನೋಡಿ ಇವಾಗ ಕಲ್ಸ್ಕೊಂಡಿರುವಂತಹ ಗೊಜ್ಜನ್ನ ಇದಕ್ಕೆ ಡೈರೆಕ್ಟಾಗಿ ಹಾಕ್ಕೊಳ್ತಿದ್ದಾರೆ ಇದನ್ನು ನೀವೇನು ಮಾಡಬೇಕಂದ್ರೆ ಸ್ವಲ್ಪ ಫ್ಲೇಮ್ ಮೀಡಿಯಮಲ್ಲಿ ಇಟ್ಕೊಂಡು ಇದನ್ನ ಚೆನ್ನಾಗಿ ನೀವು ಕುದಿಸ್ಕೊಳ್ಬೇಕಾಗತ್ತೆ ಕಂಪ್ಲೀಟಾಗಿ ಈ ಕಲಿಸಿಕೊಂಡಿರುವಂತಹ ಗೊಜ್ಜಿಗೆ ಸ್ವಲ್ಪ ಅದು ಸೈಡಲ್ಲಿ ಇರುವಂಥದ್ದು ಎಲ್ಲದಕ್ಕೂ ನೀರನ್ನು ಮಿಕ್ಸ್ ಮಾಡಿಕೊಂಡು ಕಂಪ್ಲೀಟಾಗಿ ಅದನ್ನು ಇದಕ್ಕೆ ಹಾಕೊಂಡು ಇದನ್ನು ನೀವು ಮೀಡಿಯಂ ಫ್ಲೇಮ್ನಲ್ಲಿ ಇಲ್ಲಾಂದ್ರೆ ಒಂದು ಎಂಟರಿಂದ ಹತ್ತು ನಿಮಿಷಗಳ ಕಾಲ ಇದನ್ನು ನೀವು ಕುದಿಸ್ಕೊಳ್ಬೇಕು ಚೆನ್ನಾಗಿ ಕುದಿ ಬರಬೇಕು ನೀವು ಮಿಕ್ಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಕುದಿಯುವಾಗಲೇ ನೀವು ಈ ಹಸಿ ಕರ್ಬೇವನ್ನ ಹಾಕೊಂಡಾಗ ಆ ಫ್ಲೇವರ್ ತುಂಬ ಚೆನ್ನಾಗಿ ಬಿಡುತ್ತೆ ಕರ್ಬೇವಂದು ಸೊ ಇವಾಗ ಸ್ವಲ್ಪ ಕರ್ಬೇವನ್ನೂ ಕೂಡ ಸೇರಿಸ್ಕೊಂಡಿದ್ದೀವಿ ಕರ್ಬೇವೆಲ್ಲ ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದನ್ನ ಮೀಡಿಯಂ ಫ್ಲೇಮ್ ನಲ್ಲಿ ನೀವು ಎಂಟರಿಂದ ಹತ್ತು ನಿಮಿಷಗಳ ಕಾಲ ಕುದಿಸ್ಕೊಳ್ಬೇಕು ಅದು ಈ ರೀತಿ ತಿರುಗಿಸ್ತಾ ತಿರುಗಿಸ್ತಾ ಏನಾಗುತ್ತೆ ಆ ಗೊಜ್ಜು ಬಂದು ತುಂಬಾ ದಪ್ಪ ಆಗುತ್ತೆ ಸೊ ಇವಾಗ ನೀವು ನೋಡ್ತಿರ್ಬೋದು ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ ಮತ್ತೆ ಕನ್ಸಿಸ್ಟೆನ್ಸಿ ದಪ್ಪ ಆಗಿದೆ ಸೊ ಇದು ಹೋಗ್ತಾ ಹೋಗ್ತಾ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಕಲರ್ ಕೂಡ ಇನ್ನೂ ಡಾರ್ಕ್ ಆಗುತ್ತೆ ಸೊ ಅಲ್ಲಿವರೆಗೂ ಇರೋದನ್ನ ತಿರುಗಿಸ್ಕೊಳ್ತಾನೆ ಇರಬೇಕು ಈ ರೀತಿಯಾಗಿ ಚೆನ್ನಾಗಿ ಕುದಿ ಬರುತ್ತೆ ಅದು ಸೊ ಇವಾಗ ನೋಡ್ತಿರ್ಬೋದು ಕಲರ್ ತುಂಬ ಚೇಂಜ್ ಆಗಿದೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ತಾ ಇದೆ ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಇವಾಗ ಇದು ರೆಡಿಯಾಗಿದೆ ಅಂತ ಹೇಳಿ ಹತ್ತು ನಿಮಿಷಗಳ ಕಾಲ ಈ ರೀತಿ ಮಾಡ್ಕೊಂಡಿದ್ದಾರೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದೆ ಅಂತಂದರೆ ಆ ಗೊಜ್ಜು ರೆಡಿ ಆಗಿದೆ ಅಂತ ಇವಾಗ ಇದಕ್ಕೆ ಒಣ ಕೊಬ್ಬರಿನ ಸೇರಿಸ್ಕೊಳ್ತಾ ಇದ್ದೀವಿ ಒಣ ಕೊಬ್ಬರಿನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಸೊ ಕಂಪ್ಲೀಟಾಗಿ ಕೊಬ್ಬರಿಯಲ್ಲಿ ಹಾಕಿ ಕೊಬ್ಬರಿ ಇಷ್ಟಪಡೋರು ಜಾಸ್ತಿ ಬೇಕಾದರೂ ಸೇರಿಸ್ಕೊಳ್ಬೋದು ನಿಮ್ಮ ಇಷ್ಟಕ್ಕನುಸಾರವಾಗಿ ಸೇರಿಸ್ಕೊಳ್ಬೋದು ಸೊ ಕೊಬ್ಬರಿಯಲ್ಲಿ ಹಾಕಿದ ನಂತರ ಇದನ್ನು ಬಿಸಿ ಇರುವಾಗಲೇ ಚೆನ್ನಾಗಿದ್ದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು ನೀವು ಫ್ರಿಜ್ನಲ್ಲಿ ಒಂದು ತಿಂಗಳವರೆಗೂ ಆರಾಮಾಗಿ ಸ್ಟೋರ್ ಮಾಡ್ಬೋದು ಈ ಗೊಜ್ಜನ್ನ ಸೊ ಇದಾದ ಮೇಲೆ ನೀವು ಬೇಕಾಗಿರುವಂಥ ಒಗ್ಗರಣೆ ಹಾಕೊಂಡು ನೀವು ಪುಳಿಯೋಗರೆನ ಮಾಡ್ಕೊಳ್ಬೋದು ಇದು ಬಂದು ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ ಸೊ ಇಲ್ಲಿ ಈ ಒಂದು ಗೊಜ್ಜನ್ನ ಹೇರ್ ಟೈಟ್ ಕಂಟೈನರ್ ಬಾಕ್ಸ್ಗೆ ಹಾಕಿ ಒಂದು ತಿಂಗಳ ಕಾಲ ಆರಾಮಾಗಿ ನೀವು ಸ್ಟೋರ್ ಮಾಡ್ಬೋದು ಬೇಕಾದಾಗ ತೆಗೆದು ನೀವು ಗೊಜ್ಜಿಗೆ ಒಗ್ಗರಣೆ ಹಾಕ್ಕೊಂಡು ಬಳಸ್ಬೋದು ಸೊ ಇದಕ್ಕೆ ನೀರನ್ನೆಲ್ಲ ತಾಕ್ಸೋದಕ್ಕೆ ಹೋಗಬೇಡಿ ಗೊಜ್ಜನ್ನ ನೀವು ಹಾಕೊಳ್ಳುವಾಗ ಸೊ ಈ ಗೊಜ್ಜನ್ನು ಬಳಸಿ ಒಗ್ಗರಣೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ಮುಂದಿನ ವೀಡಿಯೋನಲ್ಲಿ ತೋರಿಸ್ಕೊಡ್ತೀನಿ ಇದು ಪುಳಿಯೋಗರೆ ಗೊಜ್ಜು ಇವಾಗ ರೆಡಿಯಾಗಿದೆ ಸೊ ಆರಾಮಾಗಿ ನೀವು ಯಾವಾಗ ಬೇಕಾವಾಗ ಒಗ್ಗರಣೆ ಹಾಕ್ಕೊಂಡು ಸವಿಬೋದು ಪುಳಿಯೋಗರೆನ ಸೊ ಇಲ್ಲಿ ನಾವು ಮುಂಚೆನೇ ಪುಳಿಯೋಗರೆ ಗೊಜ್ಜನ್ನ ಮತ್ತೆ ಆಲ್ರೆಡಿ ಒಗ್ಗರಣೆ ಹಾಕ್ಬಿಟ್ಟಿದ್ರು ಕಡಲೆ ಬೀಜ ಎಲ್ಲ ಮೊದಲೇ ಈ ರೀತಿ ಎಣ್ಣೆ ಇಟ್ಕೊಬಿಟ್ರೆ ಗೊಜ್ಜಲ್ಲಿ ಅದು ಕ್ರಿಸ್ಪಿ ಆಗಿರುತ್ತೆ ಅಂತ ಹೇಳಿ ಇಲ್ಲೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ನೀವು ನೋಡ್ತಿರ್ಬೋದು ಪುಳಿಯೋಗರೆ ಗೊಜ್ಜು ರೆಡಿ ಮಾಡ್ಬಿಟ್ಟಿದ್ರು ನನ್ನ ವೀಡಿಯೋ ಕ್ಯಾಪ್ಚರ್ ಮಾಡೋಷ್ಟರಲ್ಲಿ ಸೊ ಅದಕ್ಕೋಸ್ಕರ ನೆಕ್ಸ್ಟ್ ವಿಡಿಯೋ ಯಾವ ರೀತಿ ಗೊಜ್ಜು ಮಾಡಿ ಈ ಗೊಜ್ಜನ್ನ ಬಳಸಿ ಪುಳಿಯೋಗ್ರೆನ ಯಾವ ರೀತಿ ಒಗ್ಗರಣೆ ಹಾಕೊಳ್ಬೇಕು ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಸೊ ನೋಡಿದ್ರಲ್ಲ ಇವತ್ತಿನ ರೆಸಿಪಿ ಪುಳಿಯೋಗ್ರೆ ಗೊಜ್ಜಿನ ಪುಡಿ ಮತ್ತೆ ಪುಳಿಯೋಗ್ರೆ ಗೊಜ್ಜನ್ನ ಯಾವ ರೀತಿ ಮಾಡಿ ಸ್ಟೋರ್ ಮಾಡ್ಕೊಳ್ಬಹುದು ಅಂತ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು